ಎಲ್ಲ 10ನೇ ತರಗತಿ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. SSLC ಮಧ್ಯವಾರ್ಷಿಕ ಪರೀಕ್ಷೆಗೆ ಮಂಡಳಿಯಿಂದಲೇ ಪ್ರಶ್ನೆಪತ್ರಿಕೆ. ವಿದ್ಯಾರ್ಥಿಗಳ SSLC ಪರೀಕ್ಷೆ, ಸಂಕಲನಾತ್ಮಕ ಪರೀಕ್ಷೆ 1, ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ನಡೀತಕ್ಕಂತಹ ಪರೀಕ್ಷೆಗೆ ಈ ಮೊದಲು ಶಾಲೆಯ ಶಿಕ್ಷಕರಿಂದಲೇ ಪ್ರಶ್ನೆಪತ್ರಿಕೆಯನ್ನು ಸಿದ್ಧಪಡಿಸಿ ನಿಮಗೆ ಪರೀಕ್ಷೆ ನಡೆಸಲಾಗ್ತಾ ಇತ್ತು. ಆದರೆ 2024ನೇ ಸಾಲಿಗೆ, ಅಂದರೆ ಈ ಸೆಪ್ಟೆಂಬರ್ನ ಸಾಲಿಗೆ SSLC ಮಧ್ಯವಾರ್ಷಿಕ ಪರೀಕ್ಷೆ SA1ಗೆ ಪರೀಕ್ಷಾ ಮಂಡಳಿಯಿಂದಲೇ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗುತ್ತೆ ಅಂತಕ್ಕಂತಹ ಮಾಹಿತಿಯನ್ನು ಪರೀಕ್ಷಾ ಮಂಡಳಿಯಿಂದ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಪತ್ರಿಕೆ ಮಂಡಳಿಯಿಂದಲೇ ನಿಮಗೆ ರವಾನೆಯಾಗುತ್ತೆ. SSLC ವಿದ್ಯಾರ್ಥಿಗಳು ಈ ವರ್ಷದ ಮಧ್ಯವಾರ್ಷಿಕ ಪರೀಕ್ಷೆಗೆ ಮಂಡಳಿ ಮಟ್ಟದ ಪರೀಕ್ಷೆಯನ್ನು ಎದುರಿಸಲು ಸಿದ್ಧರಾಗಬೇಕಾಗತ್ತೆ. ಈ ಒಂದು 2023-24ನೇ ಸಾಲಿನಲ್ಲಿ 3 ಪರೀಕ್ಷೆಗಳು ಏನು ನಡೆಯಿತು, ಅದರಲ್ಲಿ ಫಲಿತಾಂಶದ ಮಟ್ಟ ನೋಡಿ ಈಗ ಮಂಡಳಿಯಿಂದಲೇ ಈ ವರ್ಷದ ಮಧ್ಯವಾರ್ಷಿಕ ಪರೀಕ್ಷೆ, ಅಂದರೆ ಸೆಪ್ಟೆಂಬರ್ನಲ್ಲಿ ನಡೀತಕ್ಕಂಥ ಪರೀಕ್ಷೆಗೆ ಮಂಡಳಿ ವತಿಯಿಂದಲೇ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಕರ್ನಾಟಕದ ಸ್ಟೇಟ್ ಸಿಲೆಬಸ್ ಏನಿದೆ ಆ ಸಿಲೆಬಸ್ನ ಬರೀತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆಯನ್ನು ನೀಡಲಾಗುತ್ತೆ. ಈ SA1 ಪರೀಕ್ಷೆಗಾಗಿ ನೀವು ಪಠ್ಯದ ಎಲ್ಲ ಪ್ರಶ್ನೆಗಳನ್ನು ಓದಬೇಕಾಗತ್ತೆ. ಇಲ್ಲಿ ಪರೀಕ್ಷೆಗೆ ಶಾಲೆಯ ಶಿಕ್ಷಕರಿಂದ ಪ್ರಶ್ನೆ ಪತ್ರಿಕೆ ತಯಾರಿಸ್ತಾ ಇರಬೇಕಾದರೆ ನಿಮಗಾಗಿ ಆ ಪರೀಕ್ಷೆಗೆ ಸಂಬಂಧಿಸಿದಂತೆ ಪಾಠಗಳಿಂದ ಆಯ್ದ ಪ್ರಶ್ನೆಗಳನ್ನು ನೀಡಲಾಗ್ತಾ ಇತ್ತು. ಆದರೆ ಈ ವರ್ಷ ಮಂಡಳಿಯಿಂದ ಪರೀಕ್ಷೆಯನ್ನು ನಡೆಸುವುದರಿಂದ ಆ ಮಂಡಳಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರೆಯುತ್ತೆ ಅಂತಕ್ಕಂತಹ ಒಂದು ಊಹೆಯನ್ನು ಮಾಡಲು ಕಷ್ಟ ಆಗುತ್ತೆ. ಆದ್ದರಿಂದ ಪಠ್ಯದ ಎಲ್ಲ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಾಗೆ ನಿಮ್ಮ ಪಠ್ಯವಸ್ತುವಿನ, ಅಂದರೆ ಪಾಠಗಳ ಎಲ್ಲ ಪ್ರಶ್ನೆಗಳನ್ನು ಓದಿ ನೀವು ಸಿದ್ಧರಾಗಬೇಕಾಗತ್ತೆ. ಈಗಾಗಲೇ ಈ ಒಂದು ಜಾಹೀರಾತನ್ನು ನೀಡಲಾಗಿದೆ. ಈ ಪ್ರಶ್ನೆ ಪತ್ರಿಕೆ ಸಿದ್ಧತೆಗೆ ಮಂಡಳಿಯ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಎಲ್ಲ ಅಧಿಕಾರಿಗಳು ಸಹ ಒಪ್ಪಿದ್ದು, ಮಂಡಳಿಯ ಅಧ್ಯಕ್ಷರ ಸಹಿ ಮಾತ್ರವೇ ಬಾಕಿ ಉಳಿದಿದೆ ಅಂತಕ್ಕಂಥ ಮಾಹಿತಿಯನ್ನು ರವಾನಿಸಿದೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಬಾರಿಯ ಮಧ್ಯವಾರ್ಷಿಕ ಪರೀಕ್ಷೆ, ಅಂದರೆ SA1 ಪರೀಕ್ಷೆಗೆ ನಿಮಗೆ ಮಂಡಳಿ ವತಿಯಿಂದಲೇ, ಅಂದರೆ ಬೋರ್ಡ್ನಿಂದಲೇ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ನೀಡಲಾಗ್ತಾ ಇದೆ. ಹಾಗೆ ಈ ವಿಡಿಯೋದಲ್ಲಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಮಧ್ಯವಾರ್ಷಿಕ ಪರೀಕ್ಷೆ ಮಿಡ್ ಟರ್ಮ್ಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್, ಮೀನ್ಸ್ 2 ಮಾರ್ಕ್ಸ್ ಕ್ವಶನ್ಸ್, ಎಕ್ಸ್ಟ್ರಾಕ್ಟ್ಸ್, 3 ಮಾರ್ಕ್ಸ್ ಕ್ವಶನ್ಸ್ ಎಲ್ಲವೂ ಇರತಕ್ಕಂತಹ ಒಂದು PDF ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೆಳಗೆ ನೀಡಲಾಗಿರುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಎಲ್ಲ ವಿಷಯಗಳಲ್ಲಿ ಎಲ್ಲ ಪಾಠಗಳ ಎಲ್ಲ ಪ್ರಶ್ನೆಗಳನ್ನು ಓದಿ ಈ ಮಧ್ಯವಾರ್ಷಿಕ ಪರೀಕ್ಷೆಗೆ ಸಿದ್ಧರಾಗಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್, ಹಾಗೂ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತೇನೆ.